ನನ್ನ ಮನವ ಪ್ರಚಾರ ಮಾಡಲಿಕ್ಕ ನಾವು ಬಂದೇವ ಪ್ರಚಾರ ಮಾಡಲಿಕ್ಕ ನಾವು ಬಂದೇವ ಪ್ರಚಾರ ಮಾಡಲಿಕ್ಕ ನಾವು ಬಂದೇವ ಪ್ರಚಾರ ಮಾಡಲಿಕ್ಕ ತಾರುಣ್ಯ ಬಲ ಯೌವನಾರದ್ದೇ ಪೃತ್ತ ಪ್ರಾಪ್ತಿ ವರ ಕನ್ಯೆ ಬೇಕಾದವರು ನಮ್ಮ ಅಜ್ಜರ ಮಠಕ್ಕೆ ಬಂದ್ರಪ್ಪ ಬನ್ನಿ ಎಂಡ್ರ ಬೆಲ್ಲ ಎಂಡ್ರ ಬೆಲ್ಲ ಎಂಡ್ರ ಬೆಲ್ಲ ಎಂಡ್ರ ಬೆಲ್ಲ ಎಂಡ್ರ ಬೆಲ್ಲ ಎಲ್ಲಿಗೆ ಇಲ್ಲಿ ತನಕ ಎಲ್ಲಿಂದ ಬಂದಿವ ನಿನ್ನ ಕಂಡು ನಾ ಹ್ಯಾಂಗ ಕರಗಿದೆನು ನಿನ್ನ ಕಂಡು ನಾ ಹ್ಯಾಂಗ ಕರಗಿದೆನು ತಾರುಣ್ಯ ಕೊಡ್ತಾರೆ ಮಕ್ಕಳು ಫಲ ಬೇಕಾದ್ರೆ ಮಕ್ಕಳು ಫಲ ಕೇಳ್ತಾರೆ ಅಷ್ಟೇ ಇಲ್ಲ ಯಾರು ಭೂಮಿಲಿ ದುಡ್ಡು ಹಾಕಿದ್ರೆ ಅವ್ರ ಮಂತ್ರ ಶಕ್ತಿಯಿಂದ ಓಂ ಶಿವ ಶಿವ ಅಂತ ತಗದ್ಕೊಡ್ತಾರೆ ಕಣ್ರಿ ಹೊರಗೆ ಕನ್ಯಾ ಕನ್ಯೆಗೆ ಬೇಕಾದವ್ರಿಗೆ ಹೊಂದಿಸಿ ಕೊಡ್ತಾರ್ರಿ ಇಷ್ಟರೊಳಗೆ ನಿಮ್ಗೇನ್ ಬೇಕು ಕೇಳ್ಕಣ್ರಿ ಅವಯ್ಯ ನೋಡಿದ್ರೆ ನನ್ನೇ ನೋಡ್ತಾವನೆ ನಂಗೊಂಥರ ನಾಗ್ತೈತೆ ಅದು ಅಲ್ಲದೆ ಬಂದ್ಬಿಟ್ಟು ಬೀದಿಲಿ ಕೇಳ್ಕೊ ಕೇಳ್ಕೊ ಅಂದ್ರೆ ಏನ್ ಕೇಳೋದು ನೀನೆ ಕೇಳು ಚೇ ಜೇ ಚೇ ಒಳ್ಳೆ ದಂಪತಿಗಳು ನೀವು ಅಲ್ಲ ಇಂಥ ವಿಷಯಕ್ಕೆ ನಾಚ್ಕೊಂಡ್ರಂಗೆ ಇರ್ಲಿ ಭಕ್ತ ಅಂದಾಗೆ ನಿನ್ನ ಹೆಸರೇನು ನನ್ನ ಹೆಸರು ಮರಿಯಪ್ಪ ಅಂತಾರೆ ಸಂತೋಷ ಅಂದಾಗೆ ಹೆಸರು ಹೋಗ್ರಿ ಅಪ್ಪ ಕಾರ್ ಇಲ್ಲ ಕಟ್ಲಿಲ್ಲ ಹಿಂದಿಲ್ಲ ಮುಂದಿಲ್ಲ ಈಗ ಯಾಕೆ ಹೆಂಗ್ ಹೆಂಗ್ ಹೆಸರು ಅವಯ್ಯ ಏನ್ ಕೇಳ್ತಾವನೆ ನೀನೇನ್ ಹೇಳ್ತಾ ಇದೀಯ ಅಂತ ನಾಚಿಕೆ ಆಗುತ್ತೆ ಹೆಂಗ್ ಸೇತಿ ಹೇಳೋಕೆ ಹಿಂಗ್ ನಾಚ್ಕೊಂಡು ನಾಚ್ಕೊಂಡು ನಾಚ್ಕೊಂಡೆ ಒಂದು ಹುಟ್ಟಿಸ್ತಾ ಇದ್ದಂಗ ಆಗಿದ್ ನೀನು ಕರ್ಮ ನಂದು ಇತ್ತಪ್ಪ ನಾ ಹೇಳ್ತೀನಿ ಅದೇನ್ ಮನ್ಸು ಅಂತ ಸಿಕ್ಬಿಟ್ಟ ಏನೋ ನನ್ ಹೆಸರು ನಿಂಗೆ ಗೊತ್ತಾಗಕ್ಕಿಲ್ಲ ಸುಮ್ನಿರು ಜಾಸ್ತಿ ನುಲಿದ್ರೆ ಬೇಗ ಏರ್ಬಿಟ್ಟು ಬೇಗ ಮಕ್ಕಳು ಕೊಟ್ಬಿಡ್ತಾರ ಅವರು ನನ್ನ ಹೆಸರು ಮಾಳವ್ವ ಸಂತೋಷ ತುಂಬಾ ಸಂತೋಷ ಮಾಳವ್ವ ನಿಮ್ಗೆಂದ ಕೇಳವ್ವ ಇದ್ಯಾಕೆಲ್ಲ ನಡ್ಬರ್ಕೋಕೆ ಬತ್ತೀಯಲ್ಲ ನೀವು ಅಪ್ಪರೇ ನಂಗೆ ಜಾಸ್ತಿ ಏನು ಬೇಡ ಅಪ್ಪರೇ
ಮಕ್ಕಳು ಕೊಟ್ರೆ ಸಾಕು. ಕೆಲಸ ಆಯ್ತು ಬಿಡು. ಎಲ್ಲಾಯ್ತು, ಯಾವಾಗ ಆಯ್ತ್ರಿ? ಅಲ್ಲ ರೀ, ಆದಷ್ಟು ಶೀಘ್ರದಲ್ಲೇ ನಿಮ್ಮ ಅಭಿಲಾಷ ಈಡೇರುತ್ತೆ ಅಂದೆ. ಯಾಕಂತಂದ್ರೆ ನಾಳಿನ ಆದಿತ್ಯವಾರ ಅಮಾವಾಸ್ಯೆ ಬಂದಿದೆ. ಆ ದಿವಸ ಸಂಜೆ ಸಮಯಕ್ಕೆ ಸರಿಯಾಗಿ ಮಾಳವ್ವನ ಕೈಯಲ್ಲಿ ಕಾಯಿ, ಕರ್ಪೂರ, ಎಲೆ, ಅಡಿಕೆ, ತತ್ತಿ. ಮೊಟ್ಟೆ ಇಲ್ಲ ಕಡೆಯ, ಊದುತ್ತೆ ಗಂಧದ ಕಡ್ಡಿ ಎಂದೆ. ಅಚ್ಚ ಕನ್ನಡಲ್ಲ ಅಂತ ಹೇಳು, ಗಂಧದ ಕಡ್ಡಿ ಅಂತ. ಇಷ್ಟೆಲ್ಲ ಕೊಟ್ಟು ನಮ್ಮ ಅಡಿಕೆ ಕಳಿಸ್ಕೊಟ್ಬಿಡು. ಇಚ್ಚಿಂದ ಎಲ್ಲ ನಿಂಗೆ ಕೊಟ್ಟಿ ಕಳಿಸ್ಬಿಟ್ರೆ ಆ ಕಡೆಯಿಂದ ಎತ್ತಿ ಕೊಟ್ಬಿಡ್ತೀರ ಮಕ್ಕಳು? ಆ ಕಡೆಯಿಂದ ಕೊಟ್ಟಿ ಕಳಿಸ್ಬಿಟ್ರೆ ನಾಮಕರಣ ಮಾಡ್ಕೋಬಿಡು. ಛೇ ಛೇ ಛೇ, ಕೊಡುವವರು ನಾವಲ್ಲ ಭಕ್ತ, ನಮ್ಮ ಮಠದಲ್ಲಿ ದೊಡ್ಡ ಸ್ವಾಮೀಜಿಗಳಿದ್ದಾರೆ, ಅವರು ಕೊಟ್ಟಿ ಕಳಿಸ್ತಾರೆ. ಅರ್ಥ ಆಯ್ತಾ? ಇವ ಏನೋ ನಿಂತಾರೇನೆ, ಮಕ್ಳು ಕೊಡ್ನಾರ ದೊಡ್ಡ ಸ್ವಾಮಿಗಳಂತ ಕೊಡೋದು? ಅಪ್ಪರೇ, ನಮ್ಗೆ ಅವರೇ ಕೊಡ್ಬೇಕು ಇವರೇ ಕೊಡ್ಬೇಕು ಅಂತ ಏನಿಲ್ರಿ, ಇಲ್ಲಂತೂ ಆಲಿಲ್ಲ. ಇಲ್ಲಂತೂ ಆಗ್ಲಿಲ್ಲ, ಯಾರು ಕೊಟ್ರು ನಡೀತದೆ. ಒಟ್ಟಿನಲ್ಲಿ ಮಕ್ಳು ಕೊಡ್ತಾರಲ್ವೇನ್ರಿ? ನಮ್ಮ ಮಠಕ್ಕೆ ಯಾರ್ಯಾರು ಮಕ್ಳು ಫಲ ಕೇಳ್ಕೊಂಡು ಬರ್ತಾರೋ ಅವ್ರಿಗೆಲ್ಲ ಕೊಟ್ಟಿ ಕಳಿಸ್ತಾರಮ್ಮ. ಹೌದಾ? ಈಗ ತುಂಬಾ ವರ್ಷಗಳಾಗಿರುತ್ತಲ್ಲ, ಅಂತವ್ರಿಗೂ ಮಕ್ಳು ಇರಲ್ವಲ್ಲ, ಅಂತವ್ರಿಗೂ ನಿಮ್ ಸ್ವಾಮಿಗಳು ಮಕ್ಳು ಕೊಡ್ತಾರೇನು? ನಿಜವಾಗ್ಲು ನಿಮ್ ಸ್ವಾಮಿಗಳು ಮಹಿಮೆ ಏನೇನು ಅಂತ ಹೇಳಿ ಮತ್ತೆ ಹೇಳಿ. ನಮ್ ಸ್ವಾಮಿಗಳು ಶ್ರೀಕಾಶಿಯಲ್ಲಿ 12 ವರ್ಷ ಉಗ್ರ ತಪಸ್ಸು ಮಾಡಿದ್ದಾರೆ. ಬಾಬಾ ಬುಡಂಗಿರಲ್ಲಿ ತಲೆಯ ಕೆಳಕ್ ಮಾಡಿ ಕಾಲ ಮೇಕ್ ಮಾಡಿ ಮಾಡಿದ್ದಾರೆ. ಅಪ್ಪರೇ ಅಪ್ಪರೇ, ಒಂದ್ ಸಣ್ಣ ಅನುಮಾನ, ತಲೆ ಕೆಳ ಮಾಡಿ ಕಾಲ್ ಮ್ಯಾಕ್ ಮಾಡಿದ್ರು ಅಂದ್ರೆ ಅವರು ನಿಮ್ ತರ ಪಂಚೆ ಉಟ್ಕೊಂಡಿದ್ರ ಇಲ್ಲ ಪ್ಯಾಂಟು ಶರ್ಟ್ ಹಾಕೊಂಡಿದ್ರ ಅಂತ? ಏನು ಹಾಕೊಂಡಿರ್ಲಿಲ್ಲ. ಮತ್ತೆ ಅಲ್ಲಿ ಇಲಿಗಿಲಿ ಬಂದು ಕೌರ್ಲಿಲ್ವಾ? ಅಲ್ಲ ಇಲಿ ಆ ಮಟ್ಗದೆ ನಿಮ್ ಸ್ವಾಮಿಗಳು. ಆಮೇಲೆ ಆಮೇಲೆ ಅಷ್ಟು ದೂರ ಸುದ್ದಿ ಯಾಕೆ? ಇಲ್ಲೇ ನಮ್ಮ ಮರೆ ತಿಪ್ಪುರ ಸೌಂಡ್ ಗುಡ್ಡಪ್ಪ ಬೆಟ್ಟದ ಮೇಲೆ ಬಟ್ಟೆ ಎಲ್ಲೇನು ಬಿಚ್ಚಾಕು ನುಣ್ಣುಣ್ಣಿಗೆ ನಿಂತು 12 ಗಾಡಿ ನುಗ್ಗೆಕಾಯಿ ತಿಂದು ತಪಸ್ಸು ಮಾಡಿದ್ದಾರೆ. ಹೆಂಗೆ ಸ್ವಾಮಿಗಳು? ಹಂಗಾದ್ರೆ ಇಷ್ಟ ಬಂದೋಬಸ್ತ್ ಎಲ್ಲ ಮಾಡ್ಕೊಂಡು ಈಗ ಮಕ್ಕಳು ಕೊಡಕ್ ಹೊರಟವರಂದ್ರೆ ಅದೇ ಪರೇ ನನ್ಗೆ ಮತ್ತೆ ಅನುಮಾನ ಬಂತು. ಈ ಸುಮಾರು ವರ್ಷದಿಂದ ಮಕ್ಕಳಾಗಿರ್ಕಿಲ್ವಲ್ಲ, ಅಂತವ್ರಿಗೂ ನಿಮ್ ಸ್ವಾಮಿಗಳು ಮಕ್ಳು ಕೊಡ್ತಾರೇನ್ರಿ? ಮಠಕ್ಕೆ ಯಾರ್ಯಾರು ಮಕ್ಳು ಫಲ ಕೇಳ್ಕೊಂಡು ಬರ್ತಾರೋ ಅವ್ರಿಗೆಲ್ಲ ಕೊಟ್ಟಿ ಗಳಿಸ್ತಾರಮ್ಮ. ಅಪ್ಪರೇ, ಬಂದ್ ಬಂದವ್ರಿಗೆಲ್ಲ ನಿಮ್ ಸ್ವಾಮಿಗಳು ಮಕ್ಳು ಫಲ ಕೊಟ್ಟು ಕಳಿಸ್ತಾವ್ರೆ ಅಂದ್ಮೇಲೆ ದೊಡ್ಡ ಸ್ವಾಮಿಗಳ ಹತ್ರ ಸರಿಯಾಗಿ ಉದ್ದವಾಗಿರೋ ದಪ್ಪನಾಗಿರೋ ಕರಿ ಬೇರೆ ಇರ್ಬೇಕಲ್ವೇನ್ರಿ? ಅವನ ಬೇರೆ ನಾನು ಯಾಕೆ ನೋಡಕ್ ಹೋಗ್ಲಿ, ನನ್ ಬೇರೆ ನನ್ಗಿನ್ನೂ ಕಂಡಿಲ್ಲ. ಅಲ್ಲ ಸ್ವಾಮಿಗಳೇ, ಇಲ್ಲೇ ರೀ, ಇಲ್ಲೇ ಸ್ಟ್ರೈಟ್ ಬಂದು ಎಡಗಡೆ ತಿರ್ಕಂಡ್ರೆ ಪುನಃ ಸ್ಟ್ರೈಟ್ ಬಂದು ಅಲ್ಲಿ ದೊಂದೆಗೌಡರ ಪ್ರಮಾದ ಕೂತಿರ್ತಾನೆ. ಅವನ ಹತ್ರ ಹೋಗ್ಬಿಟ್ಟು ಕಳ್ಳ ಮಠದ ಗುದ್ಲಪ್ಪ ಸ್ವಾಮಿಗಳ ಮಠ ಎಲ್ಲಿ ಅಂದ್ರೆ ಅವನೇ ತೋರ್ಸ್ಕೊಟ್ಬಿಡ್ತಾನೆ ಕಣ್ರಿ. ಹಂಗು ಗೊತ್ತಾಗಿಲ್ಲ ಅಂದ್ರೆ ಮೇಲೆ ಹಾರಾಡ್ತಾ ಇರ್ತದೆ, ಕೆಳಗೆ ನೇತಾಡ್ತಾ ಇರ್ತದೆ. ಅದೇ ರೀ, ನಮ್ಮ ಮಠದ ಮೇಲೆ ಬಾವುಟ ಹಾರಾಡ್ತಾ ಇರ್ತದೆ, ಗಂಟೆ ನೇತಾಡ್ತಾ ಇರ್ತದೆ. ಗಂಟೆ ನೇತಾಡ್ತಾ ಇರ್ತದೆ. ಓ, ಹಂಗಾರ ನಾವೆಲ್ಲ ಅದನ್ನ ಮುಟ್ಕೊಂಡೆ ಬರ್ಬೇಕು. ನೀ ಬರಮ್ಮ ಬಿಡಿ, ಅದಕ್ಕೆ ನಾವು ಬರ್ತೇವ ದೇವ, ನಾವು ಬರ್ತೇವ, ನಾವು ಬರ್ತೇವ, ನಾವು ಬರ್ತೇವ ಪ್ರಚಾರ ಮಾಡಲಿಕ್ಕ, ನಾವು ಬರ್ತೇವ ಪ್ರಚಾರ ಮಾಡಲಿಕ್ಕ, ನಾವು ಬರ್ತೇವ, ನಾವು ಬರ್ತೇವ, ನಾವು ಬರ್ತೇವ, ನಾವು ಬರ್ತೇವ. ನಾಳಿನ ಆದಿತ್ಯವಾರ ಅಮಾವಾಸ್ಯೆ ಬಂದಿದೆ, ಮಠಕ್ಕೆ ಬರೋದ ತಪ್ಪಿಸ್ಕೋಬೇಡ್ರಿ. ನೋಡಿದ ಹೊರ ಕಂದಿಯೇ
ವೃತ್ತ ಪ್ರಾಪ್ತಿ. ಮಕ್ಕಳು ಬಲ ಬೇಕಾದ್ರು ನಮ್ಮ ಅಜ್ಜರ ಮಠಕ್ಕೆ ಬಂದ್ರಪ್ಪ. ನಮ್ಗೆ ಅಂತೋದ ಇಂಥದ ಒಂದು ಗಂಡು ಮಗು ಆಗ್ಬಿಟ್ರೆ ಅಷ್ಟೇ ಸಾಕು ನೋಡು, ನಾನು ಇನ್ನೇನು ಹೆಚ್ಚಿಗೆ ಬೇಡ ಹಾಕಿಲ್ಲ. ನಿನ್ ಕೈಲಿ ಅಷ್ಟೇ ಆಗೋದು ಬಿಡು, ಸಾಕು ಸಾಕು ಒಂದಿ. ಬಹಳ ವರ್ಷ ಆದ್ಮೇಲೆ ಯಾರೋ ಪುಣ್ಯಾತ್ಮ ಮಕ್ಳು ಕೊಡ್ತೀನಿ ಅಂತ ಬಂದವನೆ, ಇವನು ಒಂದೇ ಒಂದ್ ಕೇಳ್ತಾನಂತೆ. ನಾವು ಉದುರಿಸ್ಕೊತೀವಿ, ನಮಗ್ ಗೊತ್ತು ನೋಡು. ಸ್ವಾಮಿಗಳು ಮಕ್ಳು ಕೊಡ್ತೀನಿ ಅಂತ ಹೇಳಿದಾರೆ, ಒಂದೆಲ್ಲ ಕೇಳದ್ ಬೇಡ, ಕೇಳದ್ ಕೇಳ್ತೀವಿ. ನಾಲ್ಕು ಗಂಡು ಒಂದ್ ಹೆಣ್ ಕೇಳುಮ. ಸಾಯಿ ಸದ್ಯಕ್ ಸಾಕು, ಮುಂದಕ್ ನೋಡ್ಕೊಳಮ್ಮ. ಅಲ್ಲ ನಿನ್ ಕಟ್ಕೊಂಡೆ ನಾನು ಈಗ ಒಂದ್ ಬೀದಿ ಕಸ ಗುಡಿಸ್ತಾ ಇದೀನಿ. ಇನ್ ಐದು ಮಕ್ಳು ಹಾಕ್ಬಿಟ್ರೆ ಇಡೀ ಗ್ರಾಮ ಪಂಚಾಯತಿನೇ ವಹಿಸ್ಕೊಂಡು ಎಲ್ರದ್ದು ತೊಳಿಬೇಕ ಆಯ್ತದೆ. ಅಲ್ಲ ಯಾಕಂದ್ರೆ ಈ ದುಬಾರಿ ಕಾಲದಾಗ ಒಂದ್ ಹೆಣ್ಣು ಲಂಗಿಲ್ಲ ಅಂತದೆ, ಒಂದಕ್ಕ ಚಡ್ಡಿ ಇಲ್ಲ ಅಂತದೆ, ಅಪ್ಪ ಒಂದ್ ಲಂಗ ಹೊರದೋಗದೆ ಅಂತವೆ. ಯಾಕೆ ನಮ್ಗ ಅಷ್ಟೊಂದು ಈ ದುಬಾರಿ ಕಾಲದಾಗ? ಅದಕ್ಕೆ ನಿನಗೆ ಬುದ್ಧಿ ಇಲ್ಲ ಅಂತ ಹೇಳೋದು. ಇರಿಯಾ, ನಿನಗೂ ಹಿಂದಿಲ್ಲ ಮುಂದಿಲ್ಲ. ಅಪ್ಪ ಅವ್ವ ಯಾರಾದ್ರೂ ಇದಾರಾ? ನೆಂಟ್ರಿಸ್ಟ್ ಯಾರಾದ್ರೂ ಇದಾರಾ? ನನಗೂ ನನ್ನವರು ಅನ್ನೋರು ಯಾರು ಇಲ್ಲ. ನಾಳೆ ದಿನ ನಾವು ಸತ್ತಾಗ ನಮ್ಮನ್ನ ಒತ್ಕೊಂಡು ಹೋಗೋದಿಕ್ಕೆ ನಾಲ್ಕು ಗಂಡೈಕ್ಳು ಬೇಡವಾ? ಬೇಕು ತಾನೆ? ನಮ್ಮ ಅಪ್ಪ ಅವ್ವ ಸತ್ತೋದ್ರು ಅಂತ ಲಬ ಲಬ ಅಂತ ಬಾಯಿ ಪಡ್ಕೊಳ್ಳೋದಿಕ್ಕೆ ಒಂದ್ ಹೆಣ್ಮಗ ಬೇಡವಾ? ಅದಕ್ಕೆ ಕೇಳದ್ ಕೇಳ್ತೀವಿ, ನಾಲ್ಕು ಗಂಡು ಒಂದ್ ಹೆಣ್ ಕೇಳುಮ. ಕೊಡೋನ್ ಯಾವನೋ ತಾನೆ ನೀನಲ್ವಲ್ಲ. ನಿಂದು ಭಾರಿ ಐತೆ ಐಡಿಯಾ, ಆದ್ರೂ ಬಿಡು ನೀನ್ ನಡಿಯಕ ರೆಡಿ ಆಗಿದ್ಮೇಲೆ ನಾನು ಹುಟ್ಟಿಸೋಕೇನ್ ಕಷ್ಟ. ನೀನ್ ಎಷ್ಟ್ ಬೇಕ ಅಷ್ಟ್ ತಗೋತಾರು ನಡಿ. ಅವಾಗೆಲ್ಲ ಹುಟ್ಟಿಸ್ಲಿಲ್ಲ, ಈಗ ಹುಟ್ಟಿಸ್ತಾನೆ ಅಂತೀವಿ. ನೀನ ಆ ಮಾಳು ನೀನ್ ನೋಡ್ತವಿಂದ ನನ್ನ ಎದೆಯಲ್ಲಿ ಲಬ್ಡ ಲಬ್ಡ ಬಂದಿದೆ ಕಣೆ ಮಾಳು.